ನನಗೆ ಒಂಥರ ತುಂಬ ಇವಾಗ ಇಷ್ಟು ಫಿಲಮ್ ಮಾಡೋದಕ್ಕಿಂತ ಸುದೀಪ್ ಸರ್ ಇದರಲ್ಲಿ ಏನೋ ಒಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆ. ಅದಕ್ಕೆ ನಾನು ತುಂಬ ಅಂದ್ಕೊಂಡಿದ್ದೆ, ನಾನು ಅವ್ರ ಕಿಶನ್ ಅಭಿಮಾನಿ, ಬಟ್ ನಾನು ಏನೋ ಅನಿಸುತ್ತೆ ಡಿಫ್ರೆಂಟಾಗಿ ಮಾಡ್ದಂಗೆ ಅದಕ್ಕೆ ತುಂಬ ಕಷ್ಟಪಟ್ಟು ಏನೋ ಒಂದು ಅಭಿಮಾನಿಗೋಸ್ಕರ ಏನೋ ಬೇರೆ ಥರ ಕೊಡಬೇಕು ಅನ್ನೋದಕ್ಕೋಸ್ಕರ ಮಾಡಿದ್ದಾರೆ. ಅದು ನೀವೆಲ್ಲ ನೋಡ್ತೀರಾ, ಇನ್ನೂ ನಿಮಗೆ ಏನು ಅದು ಬೇಕೋ ಅದಕ್ಕೆ ಡಬ್ಬಲ್ ಪಟ್ಟು ಸಿಗುತ್ತೆ ಅಂತ ಹೇಳ್ತೀನಿ. ಟೀಸರ್ ತುಂಬ ಫುಲ್ ಆ್ಯಕ್ಷನ್ನೇ ಇದೆ, ಆ್ಯಕ್ಷನ್ನು ಫೈಟ್ಸ್ ಎಲ್ಲ ಓಕೆ ನೋಡಿ ಏನನ್ನಿಸ್ತು ಸರ್? ಆ್ಯಕ್ಷನ್ನು ಅವರು ಮಾಡ್ತಿದ್ದಾರೆ, ಬಟ್ ಅವ್ರಿಗೆ ಗೊತ್ತಿರೋ ಅವ್ರನ್ನೇ ಚಕ್ರವರ್ತಿ ಅವ್ರಿಗೆ ತುಂಬ ಅದು ಇರಲಿಲ್ಲ, ಅದಕ್ಕಿಂತ ಇನ್ನೂ ಜಾಸ್ತಿ ಮಾಡಿದ್ದಾರೆ. ಫುಲ್ ಆ್ಯಕ್ಷನ್ನಾಗಿದೆ, ಡಿಫ್ರೆಂಟಾಗಿದೆ. ವೇಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಹಂಡ್ರೆಡ್ ಪರ್ಸೆಂಟ್ ಸರ್, ಅವ್ರು ಸುದೀಪ್ ಸರ್ ಯಾವತ್ತೂ ಎಕ್ಸ್ಪೆಕ್ಟೇಷನ್, ಅದಕ್ಕೆ ಈ ಫಿಲಮ್ ಏನು ನೋಡಿದೀವಲ್ಲ ಇದಕ್ಕಿಂತ ಡಬ್ಬಲ್ ಫೋಟೋ ಇದರಲ್ಲಿ ಎಕ್ಸ್ಪೆಕ್ಟೇಷನ್ ಇದೆ ಸರ್. ಮ್ಯಾಕ್ಸ್ ಟೀಸರ್ಗಿಂತ ಸುಮಾರು ಅಭಿಮಾನಿಗಳು ತುಂಬ ವೆಯ್ಟ್ ಮಾಡ್ತಾಯಿದ್ರು, ಯಾಕಂದರೆ 2 ವರ್ಷ ಆಯಿತು ಸಿನಿಮಾ ಅಡತಣೆ ಆಗಿದೆ, ಬಾಸು ಸ್ವಲ್ಪ ಶೂಟಿಂಗಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಹೋದು ಅಂತ, ಆದರೆ ಏನೂ ಆಗಿಲ್ಲ. ಇದ್ರ 2ರಷ್ಟು ರೇಂಜಲ್ಲಿ ತೋರ್ಸವ್ರೆ ಟೀಸರು, 100 ಡೇಸ್ ಪಕ್ಕ ನಮ್ಮ ಬಾಸ್ ಅಭಿನಯ ಚಕ್ರವರ್ತಿ ಕಿಚ್ಚ ಬಾಸ್ಗೆ. ಟೀಸರ್ ನೋಡಿದ್ರಲ್ಲ, ಟೀಸರಲ್ಲಿ ನಿಮ್ಗೆ ಏನು ಇಷ್ಟ ಆಯಿತು? ಅವ್ರ ಫೈಟಿಂಗು, ಅವರು ಆ್ಯಕ್ಟಿಂಗು, ಲಾಸ್ಟಲ್ಲಿ ಡ್ಯಾನ್ಸ್ ಮಾಡ್ಕೊಂಬರ್ತಾರಲ್ಲ ಸ್ಟೈಲಿಸ್ಟು, ಸ್ಟೈಲಿಸ್ಟಲ್ಲಿ ಹೇಳಂಗೆ ಇಲ್ಲ, ನಂಬರ್ 1 ಕಿಂಗು, ಆಲ್ ಇಂಡಿಯಾ ಸ್ಟಾರ್ ನಮ್ಮ ಕಿಚ್ಚ ಬಾಸು. ಇದರಲ್ಲಿ ಒಂಥರ ಏನೋ ಡಿಫ್ರೆಂಟಾಗಿ ಕಾಣಿಸಿದ್ದಾರೆ, ಅಂದರೆ ಮಚ್ಚಿಟ್ಕೊಂಡು ಹೊಡಿಯೋದು ಇದೆಲ್ಲ ಬೆಳೆದಿದ್ದು, ಅದ್ರ ಬಗ್ಗೆ ಏನಾದರೂ ಹೇಳ್ತೀರಾ? ಬಾಸು ಯಾವ ಥರ ಅಂದರೆ, ಬಾಸ್ ಯಾವಾಗೂ ಲಾಂಗ್ ಹಿಡ್ದಾರಲ್ಲ, ಈ ಫಿಲಮಲ್ಲಿ ಲಾಂಗ್ ಹಿಡ್ದವ್ರು ಅಂದರೆ ಅಭಿಮಾನಿಗಳಿಗೆ ತುಂಬ ಭರವಸೆ ಕೊಟ್ಟಿರುವುದು, ಅದಕ್ಕೋಸ್ಕರ ಅವರಿಗೆ ತುಂಬ ಹೃದಯವಾದ ಧನ್ಯವಾದಗಳಂತ ಹೇಳ್ತು. ಓಕೆ, ಮ್ಯಾಕ್ಸ್ ಫಿಲಮ್ಗೆ ಏನು ಹೇಳ್ತೀರಾ? ಆಲ್ ದ ಬೆಸ್ಟ್. ಹೆಚ್ಚು ಪ್ರೀತಿ ತಾಯಿಯ ಮೇಲೆ, ಹುಚ್ಚು ಪ್ರೀತಿ ಕಿಚ್ಚನ ಮೇಲೆ, ಜೈ ಕಿಚ್ಚ ಬಾಸ್, ಆಲ್ ಇಂಡಿಯಾ ಸ್ಟಾರ್ಗೆ, ಅಭಿನಯ ಚಕ್ರವರ್ತಿಗೆ, ಕಿಚ್ಚ ಬಾಸ್ಗೆ, ಕಿಚ್ಚ ಬಾಸ್ಗೆ, ಬಿಗ್ ಬಾಸ್ಗೆ. ಎಲ್ಲ ಅಭಿಮಾನಿಗಳು ಬಂದಿದ್ದಕ್ಕೆ ಎಲ್ಲ ತುಂಬಿರೋದ ಧನ್ಯವಾದಗಳು. ಮ್ಯಾಕ್ಸ್ ಮೂವಿ ಸಿನಿಮಾ ಬಿಡುಗಡೆಯಿಂದ ಉತ್ತಮ ಯಶಸ್ಸು ಗಳಿಸಲಿ ಎಂದು ಕಿಚ್ಚನ ಅಭಿಮಾನಿಗಳಂದು ಹಾರೈಸುತ್ತಿರುವೆ. ಇನ್ನು ಸೆಲೆಬ್ರೇಷನ್ ಮಾಡಿದ್ರು ಅಂತಲ್ಲ, ಏನದು? ಇವತ್ತು ವಿಶೇಷವಾಗಿ ಪೂಜೆ, ಎಲ್ಲ ಅಭಿಮಾನಿಗಳಾಗಿ ಪೂಜೆ ಮಾಡಿಸಿದ್ದೀವಿ, ಪಟಾಕಿಯನ್ನು ಹೊಡೆದಿದ್ದೀವಿ, ಮತ್ತು ಎಲ್ಲ ಕಡೆ ಕಂಪ್ನಿ ಕಡೆ ಎಲ್ಲ ಸ್ವೀಟ್ ಹಂಚಿದ್ದೀವಿ, ಅನ್ನ ಸಂರಕ್ಷಣೆ ಇನ್ನು ಮಾಡ್ತೀವಿ. ಬರ್ಡೇ ಬೇರೆ ಹತ್ರ ಬರ್ತಾಯಿದೆ, ಸೆಪ್ಟೆಂಬರ್ 2, ಇನ್ನು ಗ್ರ್ಯಾಂಡಾಗೆ ಮಾಡ್ತೀವಿ. ಅಷ್ಟು ನೆಕ್ಸ್ಟು ಟೀಸರ್ ಬರುತ್ತೆ, ಆದರೂ ಸ್ವಲ್ಪ ವೇಯ್ಟಿಂಗ್ ಮಾಡ್ತಿದ್ವಿ ಫ್ಯಾನ್ಸ್ಗಳು. ಇದು ಟ್ರೈಲರ್ಗೆ ಟೀಸರ್ಗೆ ಹಿಂಗೆ, ಇನ್ನು ಮೂವಿ ಬಂದರೆ ಇನ್ನೂ ಜಾಸ್ತಿ ರೇಂಜಲ್ಲಿ ಮಾಡ್ತೀವಿ ಅಭಿಮಾನಿಗಳು. ಜೈ ಕಿಚ್ಚ ಬಾಸ್. ಟೀಸರ್ ತುಂಬ ಚೆನ್ನಾಗಿದೆ ಸರ್, ಟೀಸರ್ ನೋಡಿದ್ಮೇಲೆ ಗೊತ್ತಾಯಿತು ಟೀಸರ್ ತುಂಬ ಚೆನ್ನಾಗಿದೆ ಅಂತ. ಆಮೇಲೆ ಇದು ಮೂವಿಗೆ ವೇಟ್ ಮಾಡ್ತಾಯಿದ್ವಿ, ಅದು ಫುಲ್ ಕಡಕ್ ಬಿಡಿ ಸರ್, ಅದು ಅದೇನು ಹೇಳಂಗಿಲ್ಲ, ತುಂಬ ಚೆನ್ನಾಗಿದೆ ಅದು. ತುಂಬ ಅದ್ದೂರಿ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇದೆ, ವೇಟ್ ಮಾಡ್ತಾಯಿದ್ವಿ ಅದಕ್ಕೆ. ಹಾಂ, ಇಷ್ಟು ದಿವಸ ಟ್ರೈಲರ್ಗೆ ಇದು ವೇಟ್ ಮಾಡ್ತಾಯಿದ್ವಿ, ಇನ್ಮೇಲೆ ಸಾಂಗ್ಸು ಮೂವಿಗೆ ವೇಟ್ ಮಾಡೋದು. ಜೈ ಕಿಚ್ಚ ಬಾಸ್. ಟೀಸರ್ ಬಂದಿದೆ ಇವಾಗ, ಓಕೆ, ನೆಕ್ಸ್ಟ್ ಸಾಂಗು ಟ್ರೈಲರು ಮೂವಿ ಬರಲಿ ಅಂತ ಆದಷ್ಟು ಬೇಗ ಫ್ಯಾನ್ಸ್ಗಳು ಬೇಡ್ಕೊಂತೀವಿ. ಜೈ ಕಿಚ್ಚ ಬಾಸ್. ಇವತ್ತು ಕಿಚ್ಚ ಸುದೀಪ್ ಅವ್ರದ್ದು ಮ್ಯಾಕ್ಸ್ ರಿಲೀಸ್ ಫಿಲಮ್ ರಿಲೀಸ್ ಆಗ್ತಾಯಿದೆ, ಅದಕ್ಕಾಗಿ ಎಬ್ಗೋಡಿ ಕಿಚ್ಚ ಅಭಿಮಾನಿಗಳಿಂದ ನಾವೊಂದು ಸಿಕ್ಕ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಮ್ಯಾಕ್ಸ್ ಸಿನಿಮಾ ಬಿಡುಗಡೆಗೊಂಡು ಉತ್ತಮ ಯಶಸ್ಸು ಗಳಿಸಲಿ ಎಂದು ಆಶಿಸುವ ಕಿಚ್ಚನ ಅಭಿಮಾನಿಗಳು ಎಬ್ಗೋಡಿ. ಮತ್ತು ಅವರು ತುಂಬ ದಿನಗಳ ನಂತರ ಒಂದು ರಿಲೀಸ್ ಓಪನ್, ಅಭಿಮಾನಿಗೋಸ್ಕರ ಕಿಚ್ಚ ಮ್ಯಾಕ್ಸ್ ಓಪನ್ ಮಾಡಿದ್ದಾರೆ. ಈ ಮ್ಯಾಕ್ಸ್ ಇದು ಸ್ಟಾರ್ಟಿಂಗ್ ಒಂದು ಪೋಸ್ಟ್ ಮಾತ್ರ, ನೆಕ್ಸ್ಟ್ ಅವರು ಈ ಫಿಲಮು 100 ಡೇಸು ಸೂಪರಾಗಿ 100 ಡೇಸ್ ಕಂಟಿನ್ಯೂಸ್ ಮಾಡಲಿ ಅಂತ ಅವ್ರಲ್ಲಿ ದೇವ್ರ ಕೇಳ್ಕೊಳ್ತೀನಿ. ಅದೇ ಸರ್, ಅಭಿಮಾನಿಗೊಂದು ಏನೋ ಒಂದು ಕುತೂಹಲಕ ಅವ್ರ ಮನಸ್ಸಲ್ಲಿ ಏನೋ ಒಂದು ಅವ್ರ ಕಡೆಯಿಂದ ಏನೋ ಬೇರೆ ಅಭಿಮಾನಿಗೋಸ್ಕರ ಒಂದು ಏನೋ ಒಂದು ಹೊಸದಾಗಿ ಕೊಡಬೇಕು, ಅಭಿಮಾನಿಗಳನ್ನ ಆಕರ್ಷಣೆ ಮಾಡಬೇಕು ಅದರಂತ ಅಂತ ಒಂದು ವರ್ಲ್ಡಲ್ಲಿ ಇಟ್ಟಿದ್ರು, ಅದನ್ನು ಅಭಿಮಾನಿಗಳು ವೇಟ್ ಮಾಡಬೇಕು ಮ್ಯಾಕ್ಸ್ಗೋಸ್ಕರ ಅಂತ ಕೇಳ್ತೀನಿ. ಅದು ಹೋಗಿರೋದು
ಅಭಿನಯ ಚಕ್ರವರ್ತಿ ಕಿಚ್ಚ ಬೋಸ್ಕೆ, ಅಭಿನಯ ಚಕ್ರವರ್ತಿ ಕಿಚ್ಚ ಬೋಸ್ಕೆ, ಕಿಚ್ಚ ಬೋಸ್ಕೆ, ಅಭಿನಯ ಚಕ್ರವರ್ತಿ ಕಿಚ್ಚ ಬೋಸ್ಕೆ, ಬಿಗ್ ಬೋಸ್ಕೆ, ಬಿಗ್ ಬೋಸ್ಕೆ.